ಜನವರಿ 26 ಸಂಜೆ 6:15 ಸುಮಾರಿಗೆ ರಸ್ತೆ ಬದಿಯಲ್ಲಿ ಮಲಗಿದ್ದ ಬೀದಿ ನಾಯಿ ಮೇಲೆ ಉದ್ಯಮಿ ಆದಿಕೇಶವಲು ನಾಯ್ಡು ಮೊಮ್ಮಗ ಕಾರನ್ನ ಹತ್ತಿಸಿದ್ರು. ಇದನ್ನ ಉದ್ದೇಶಪೂರ್ವಕವಾಗಿ ಹತ್ತಿಸಲಾಗಿದೆ ಅಂತ ಆರೋಪ ಎದುರಿಸ್ತಾ ಇದ್ದು, ಜಯನಗರ 1ನೇ ಬ್ಲಾಕ್ನ ನಿವಾಸಿ ಎಂಎಸ್ ಬದ್ರಿ ಪ್ರಸಾದ್ ಎಂಬುವರು ದೂರನ್ನ ದಾಖಲಿಸಿದ್ರು. ಈ ದೂರಿನ ಅನ್ವಯ ಆದಿಕೇಶವಲು ಮೊಮ್ಮಗ ಆದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೂಕಪ್ರಾಣಿಗಳ ಮೇಲೆ ಕಾರನ್ನ ಹತ್ತಿಸಿದ ಆದಿಕೇಶವಲು ನಾಯ್ಡು ಮೊಮ್ಮಗ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಜನತೆ. ಇದೇ ವೇಳೆ ಸ್ಯಾಂಡಲ್ವುಡ್ನ ನಟಿಯರಾದ ರಮ್ಯಾ ಹಾಗೂ ಐಂದತಾರೆ ಕೂಡ ಶಿಕ್ಷೆ ಆಗಲೇಬೇಕು ಅಂತ ಟ್ವೀಟ್ ಮೂಲಕ ಆಗ್ರಹಿಸಿದ್ದಾರೆ. ಬೀದಿ ನಾಯಿಗಳ ಮೇಲೆ ಕಾರನ್ನ ಹತ್ತಿಸಿ ವಿಕೃತಿ ಮೆರೆದ ಪ್ರಕರಣ ರಮ್ಯಾ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಸಚಿವ ಆರ್ ಅಶೋಕ್ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಳಿ ಟ್ವೀಟ್ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿದಾಗ ಇದನ್ನ ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸರ್ಕಾರ ತಪ್ಪಿತಸ್ಥನ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತಾ ಇಲ್ಲ ಒತ್ತಡಕ್ಕೆ ಮಣಿಯುತ್ತಾ ಅನ್ನೋದನ್ನ ಕಾದು ನೋಡೋಣ ಅಂತ ರಮ್ಯಾ ಟ್ವೀಟ್ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಮೋಹಕ ತಾರೆ ರಮ್ಯಾ ಅವರಂತೆಯೇ ನಟಿ ಐಂದ್ರಿತಾರೆ ಕೂಡ ಕಿಡಿಕಾರಿದ್ದಾರೆ. ನ್ಯೂಸ್ ಚಾನೆಲ್ಗಳು ಯಾಕೆ ಇದರ ಬಗ್ಗೆ ವರದಿ ಮಾಡ್ತಾ ಇಲ್ಲ, ಪದೇ ಪದೇ ತಪ್ಪು ಮಾಡ್ತಾ ಇರುವವರ ಬಗ್ಗೆ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಐಂದ್ರಿತಾರೆ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಇದರೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ತೇಜಸ್ವಿ ಸೂರ್ಯ, ಮೇನಕಾ ಗಾಂಧಿ ಅವರಿಗೆ ಟ್ಯಾಗ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆದಿಕೇಶವಲು ನಾಯ್ಡು ಮೊಮ್ಮಗ ಆದಿಯನ್ನ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಡುಕಿಕೊಂಡು ಮನೆಗೆ ಹೋಗಿದ್ರು. ಆದರೆ ಆದಿ ಮನೆಯಲ್ಲಿ ಇರಲಿಲ್ಲ. ಈ ಕಾರಣಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕೊರೋನಾ ಪಾಸಿಟಿವ್ ಬಂದಿದ್ದರಿಂದ ಆದಿ ಠಾಣೆಗೆ ಹಾಜರಾಗಿಲ್ಲ ಅಂತ ಕುಟುಂಬಸ್ಥರು ತಿಳಿಸಿದ್ರು. ಹೀಗಾಗಿ ಕೊರೋನಾದಿಂದ ಗುಣಮುಖರಾದ ಬಳಿಕ ವಿಚಾರಣೆಗೆ ಹಾಜರಾಗುವಂತೆ ಮತ್ತೊಂದು ನೋಟಿಸನ್ನು ಸಹ ಪೊಲೀಸರು ಇದೀಗ ನೀಡಿದ್ದಾರೆ.